ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರು ಅನೇಕರು ಅತೃಪ್ತರಿದ್ದಾರೆ. ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಕಾಂಗ್ರೆಸ್ ಶಾಸಕರು. ಉದಾಹರಣೆ ಬಿ ಸಿ ಪಾಟೀಲ್ರು, ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವವೇ ಇಲ್ಲ. ಅನೇಕ ಶಾಸಕರು ಕಾಂಗ್ರೆಸ್ಸಿನ ಈ ಒಂದು ವ್ಯವಸ್ಥೆಯನ್ನ, ಈ ಸಂಸ್ಕೃತಿಯನ್ನ ವಿರೋಧ ಮಾಡಿ ಕಾಂಗ್ರೆಸ್ ಅನ್ನು ಬಿಡಬೇಕು ಅಂತ ಚರ್ಚೆ ಮಾಡ್ತಿರ್ಬೇಕಾದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನನ್ನ ಕುರ್ಚಿ ಹೋಗುತ್ತೆ ಅಂತ. ಏನ್ ಹೇಳ್ತಾರೆ, ಈ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿದ್ರೆ ಜನರು ದಂಗೆ ಹೇಳ್ರಿ ಅಂತ ನಾನೇ ಹೇಳ್ತೀನಿ. ನೀವು ತೆಲುಗು ಸಿನಿಮಾದಲ್ಲಿ ಗೂಂಡಾಗಳು ವಿಲನ್ಗಳು ಹೇಳಿದ್ ನಾನು ಕೇಳಿದ್ದೀನಪ್ಪ. ನಾನು ಮುಂಚೆ ಬಳ್ಳಾರಿ, ನಾನು ನಿಮಗೆ ಗೊತ್ತು ಇಲ್ಲೇ ಹುಟ್ಟಲಿಲ್ಲ, ಶಿವಮೊಗ್ಗಲ್ಲಿ ಹುಟ್ಟು ಬೆಳೆದೆ. ಆದರೆ ಬಳ್ಳಾರಿಯ ಒಂದು ಪ್ರಭಾವ ನನಗಿದೆ, ಖುಷಿಯಾಗಿ ಬಳ್ಳಾರಿ ಬಂದೋದಾಗ. ಬಳ್ಳಾರಿ ಬಂದ ಹಿಂದೆ ನಾನು ತೆಲುಗು ಸಿನಿಮಾ ನೋಡ್ತಿದ್ದೆ ಟಾಕೀಸ್ಗಳಲ್ಲಿ. ಆ ಟಾಕೀಸ್ನಲ್ಲಿ ವಿಲನ್ ಹೇಳೋನು, ಯಾರು ನಮ್ಮ ವಿರುದ್ಧ ಮಾಡ್ತಾರೋ ಅವ್ರು ಒದ್ದು ಹೇಳ್ಕೊಂಬರ್ರಿ ಅಂತ, ಗುಂಡಾಗಿರಿ ಮಾಡಿ ಅಂತ. ಮುಖ್ಯಮಂತ್ರಿಗಳು ದಂಗೆ ಹೇಳ್ರಿ ಅಂತ ನಾನು ಹೇಳ್ತೀನಿ ಜನಕ್ಕೆ ಅಂತಂದ್ರೆ ಇವ್ರು ಮುಖ್ಯಮಂತ್ರಿ ಅಂತ ಕರಿಬೇಕೋ ಗುಂಡ ಅಂತ ಕರಿಬೇಕೋ? ನಾನು ಅದಕ್ಕೋಸ್ಕರ ಹೇಳಿದೆ, ರಾಜ್ಯದಲ್ಲಿ ಇಂಥ ಅತಂತ್ರ ರಾಜಕೀಯ ಪರಿಸ್ಥಿತಿ ಎಂದೂ ಬಂದಿರಲಿಲ್ಲ. ಕಾಂಗ್ರೆಸ್ನಲ್ಲಿ ಮಂತ್ರಿ ಸ್ಥಾನಕ್ಕೆ ಇನ್ನೂ ಹಪ ಹಪ, ಮಂತ್ರಿಗಳಾಗಿರೋ ಎಲ್ಲಿ ಮಂತ್ರಿ ಸ್ಥಾನ ಹೋಗ್ಬಿಡುತ್ತೋ ಅನ್ನೋದದು ಮಂತ್ರಿಗಳಾಗದಿದ್ದವ್ರಿಗೆ. ಈಗ ನಾನು ಕೇಳಿದೆ ಬಳ್ಳಾರಿ ಜಿಲ್ಲೆ ಅನೇಕ ಶಾಸಕರಿಗೆ, ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಓಟ್ ಕಾಂಗ್ರೆಸ್ಗೆ ಕೊಡಿಸ್ತೀರಿ ಅಂತ ನೋಡಿಕೊಂಡು ಆಮೇಲೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ. ಬ್ಲ್ಯಾಕ್ಮೇಲ್ ಇದು. ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಶಾಸಕರಿಗೆ ಬಳ್ಳಾರಿನಲ್ಲಿ ಮತ್ತು ಬೇರೆ ಬೇರೆ ಕಡೆ ಬ್ಲ್ಯಾಕ್ಮೇಲ್ ಮಾಡ್ತೀರಿ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಓಟ್ ಕೊಡಿಸ್ತೀರಿ ನೋಡಿಕೊಂಡು ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ.